ಹೆಸರು? ನಮಸ್ಕಾರ, ನನ್ನ ಹೆಸರು ಪದ್ಮಾವತಿ ಅಂತ. ಓಕೆ ಸರ್, ನನಗೆ 6 ಮಂತ್ಸಿಂದ ಡಯಾಬಿಟಿಕ್ ಇದೆ ಅಂತ ಗೊತ್ತಾಯಿತು ನನಗೆ. ಮತ್ತೆ ಸ್ಟಾರ್ಟಿಂಗ್ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡೆ, ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡಿಸಿ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡೆ, ಆದರೂ ಅದು ಕಂಟ್ರೋಲ್ ಬರಲಿಲ್ಲ. 200 ಏನೋ ಇತ್ತು, ಅದಕ್ಕಿಂತ ಜಾಸ್ತಿನೇ 225 ಹೋಗಿತ್ತು. ಮತ್ತೆ ಆಮೇಲೆ ನಮ್ಮ ಮಾವ ಅವರು ಇದ್ರೆ ಇಂಟ್ರೊಡ್ಯೂಸ್ ಮಾಡಿದ್ರು ಇದು ನನಗೆ. ಅವರು ಹೇಳಿದ್ಮೇಲೆ ಇಲ್ಲಿಗೆ ಬಂದೆ ನಾನು. ಇಲ್ಲಿಗೆ ಬಂದಮೇಲೆ 1 ಮಂತ್ ಅಂದರೆ 2 ಬಾಟಲ್ ಇದನ್ನ ತಗೊಂಡೆ, 1 ಮಂತ್ ತಗೊಂಡೆ ಕೋರ್ಸ್. ಏನು ಔಷಧಿ ತಗೊಂಡ್ರಿ? S10 ತಗೊಂಡೆ ಸರ್. ಎಸ್ ಸರ್ ಕುಡಿದ್ರಿ? S10 ಅದೇ 1 ಮಂತ್ ಕುಡಿದೀನಿ ಸರ್, ಬೆಳಗ್ಗೆ ಒಂದ್ಸಲ ಸಾಯಂಕಾಲ ಒಂದ್ಸಲ ಕುಡ್ದೆ. ಮತ್ತೆ ಮಜ್ಜಿಗೆ ಇದೆಲ್ಲ ಕುಡಿದಿದ್ದೀನಿ, ಮಜ್ಜಿಗೆ ಅಗಸೆ ಎಲ್ಲ ಕುಡಿದಿದ್ದೀನಿ ಸರ್. ಅದರಿಂದ ಈಗ 130 ರಿಡ್ಯೂಸ್ ಆಗಿದೆ ನಂದು. ಎಷ್ಟಿತ್ತು? 225 ಇತ್ತು ಸರ್, ಇವಾಗ 130 ಬಂದಿದೆ. ಹಾಂ, 1 ತಿಂಗಳಲ್ಲಿ 130 ಬಂದಿದೆ. ಊಟ ಎಲ್ಲ ಹೇಗೆ ಮಾಡ್ತೀವಿ ಸ್ವಲ್ಪ ಹೇಳ್ತೀರಾ? ಊಟ ಸರ್ ಇದೆಲ್ಲ ತಿಂತಾ ಇದೆ, ನವಣೆ ತಿಂತಾ ಇದ್ದೆ, ರಾಗಿ ಮುದ್ದೆ, ನವಣೆ ಹಾಕಿದ ಅನ್ನ ಅದು ತಿಂತಾ ಇದ್ದೆ. ಮತ್ತೆ ನೀರು ಜಾಸ್ತಿ ಕುಡಿದಿದ್ದೆ, ವಾಕಿಂಗ್ ಹೋಗ್ತಾ ಇದ್ದೆ ಸರ್. ಸಕ್ಕರೆ ಎಲ್ಲ ಇಲ್ಲ ಸರ್, ಸಕ್ಕರೆ ಮುಂಚೆನೆ ಕುಡಿತಾ ಇರಲಿಲ್ಲ, ಕಾಫಿ ಟೀ ಎಲ್ಲ ಜಾಸ್ತಿ ಕುಡಿತಾ ಇರಲಿಲ್ಲ, ಈಗಂತೂ ಪೂರ್ತಿ ಬಿಟ್ಟಿದ್ದೀನಿ. ಬೆಲ್ಲ ಯೂಸ್ ಮಾಡ್ತೀನಿ ಸರ್, ಅದ್ರ ನಾನು ಬೆಲ್ಲ ಯೂಸ್ ಮಾಡ್ತೀನಿ. ಏನೋ ಬೇಕಂದ್ರೆ ಬೆಲ್ಲದ್ದು ಹಾಕೊಂಡು ಕುಡಿತೀನಿ, ಹಾಲ್ಗೆ ಏನಾದ್ರು ಬೇಕಂದ್ರೆ ಬೆಲ್ಲ ಹಾಕೊಂಡು ಕುಡಿತಿರ್ತೀನಿ. ಊಟ ಎಲ್ಲ ಸರಿ ಮಾಡಿಬಿಟ್ಟು ಸಕ್ಕರೆ ತಿಂದೆ, ಬೆಲ್ಲದು ಕಾಫಿ ಎಲ್ಲ ಕುಡಿದು ನವಣೆ ಅದೆಲ್ಲ ತಿಂದ್ಬಿಟ್ಟು ಚೆನ್ನಾಗಿದ್ದೀನಿ. ಚೆನ್ನಾಗಿದೆ ಸರ್. ಅದೇ ಶರೀರದಲ್ಲಿ ಶಕ್ತಿ ಎಲ್ಲ, ಎನರ್ಜಿ? ಎನರ್ಜಿ ಮುಂಚೆಗಿಂತ ಪರವಾಗಿಲ್ಲ ಸರ್, ಸುಸ್ತಾಗ್ತಿತ್ತು ಸ್ಟಾರ್ಟಿಂಗ್ ಅಲ್ಲಿ. ಸ್ಟಂಗ್ ನಂಗೆ ತುಂಬ ಡಯಾಬಿಟಿಕ್ ಇದೆ, ಸ್ಟಾರ್ಟ್ ಆಗಿದ ತಕ್ಷಣ ನಂಗೆ ಫುಲ್ ಸುಸ್ತಾಗೋದು, ಕಾಲು ನೋವು ಬರೋದೆಲ್ಲ ಬರ್ತಿತ್ತು. ಇವಾಗ ಅದೇನಿಲ್ಲ, ಕಾಲು ನೋವು ಜಾಸ್ತಿ ಇರಲ್ಲ. ಬಾಯಾರಿಕೆ ಏನಿಲ್ಲ, ಇಲ್ಲ ಅದೆಲ್ಲ ಏನಿಲ್ಲ, ಪ್ರಾಬ್ಲಮ್ ಇಲ್ಲ, ಅದೆಲ್ಲ ಇಲ್ಲ, ಎಲ್ಲ ಸರಿಯಾಗಿದೆ. ಸರಿ, ಓಕೆ.